ಸುಮಲತಾ ಮೇಡಮ್ ಬಗ್ಗೆ ಮಾತಾಡುವಷ್ಟು ದೊಡ್ಡವನು ನಾನಲ್ಲ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಸುಮಲತಾ ಅವರ ಬೆಂಬಲಿಗರಾಗಿರುವಂತಹ ಹಾಗೆ ಬಿಜೆಪಿಯ ನಾಯಕ ಸಚ್ಚಿದಾನಂದ ರಿಯಾಕ್ಷನ್ ಕೊಟ್ಟಿದ್ದಾರೆ. ನಮಗೆಲ್ಲ ಸುಮಲತಾ ಮೇಡಮ್ ಬಗ್ಗೆ ಅಪಾರ ಗೌರವ ಇದೆ ಅಂತ ಕೂಡ ಇದೇ ಮಾತಿನ ವಿಚಾರವನ್ನ ಮುಂದುವರಿಸಿ ತಿಳಿಸಿದ್ದಾರೆ. ಸುಮಲತಾ ಬೆಂಬಲಿಗ ಸಚ್ಚಿದಾನಂದ ಅವರ ಪ್ರತಿಕ್ರಿಯೆ ಇದು. ನಮಗೆಲ್ಲ ಸುಮಲತಾ ಮೇಡಮ್ ಬಗ್ಗೆ ಅಪಾರ ಗೌರವ ಇದೆ, ಮೇಡಮ್ ಅವರಿಗೆ ಉತ್ತಮ ಭವಿಷ್ಯ ಇದೆ ಅನ್ನೋದನ್ನ ತಿಳಿಸಿದ್ದಾರೆ. ಮೋದಿ ಅವರ ನಾಯಕತ್ವವನ್ನ ಮೆಚ್ಚಿದವರು ಅವರು. ರಾಷ್ಟ್ರೀಯ ನಾಯಕರು ಅವರ ಜೊತೆಗೆ ಮಾತಾಡಿದ್ದಾರೆ, ನಾಳೆ ವಿಜಯೇಂದ್ರ ಮಂಡ್ಯ ಭಾಗದ ನಾಯಕರ ಸಭೆ ನಡೆಸುತ್ತಾರೆ ಅಂತ ಬೆಂಗಳೂರಿನಲ್ಲಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಯಾವತ್ತೂ ಕೂಡ ಅಂಬರೀಷ್ ಅವರ ಕುಟುಂಬ ಸುಮಲತಾ ಮೇಡಮ್ ಅತಂತ್ರ ಆಗ ಸ್ಥಿತಿನೇ ಬರೋದಿಲ್ಲ. ಈಗಾಗಲೇ ನಮ್ಮ ರಾಷ್ಟ್ರೀಯ ನಾಯಕರುಗಳು ಅವ್ರ ಸಂಪರ್ಕದಲ್ಲಿದ್ದಾರೆ. ನಾಳೆ ವಿಜಯಣ್ಣ ಅವರು ಮಂಡ್ಯ ಜಿಲ್ಲೆಯ ಎಲ್ಲ ಪ್ರಮುಖರನ್ನ ಮೀಟಿಂಗ್ ಕರೆದಿದ್ದಾರೆ. ಒಟ್ಟಲ್ಲಿ ಮಂಡ್ಯ ಜಿಲ್ಲೆ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿ ಗೆಲ್ಲೋದ್ರಲ್ಲಿ ಎರಡು ಮಾತಿಲ್ಲ. ಈ ಸರಿ ಮಂಡ್ಯ ಜಿಲ್ಲೆ ಎನ್ ಡಿ ಎ ಮೈತ್ರಿ ಅಭ್ಯರ್ಥಿ ಗೆಲುವು. ಅಲ್ಲ, ಸುಮಲತಾ ಮೇಡಮ್ ಬಗ್ಗೆ ಮಾತಾಡುವಷ್ಟು ನಾನು ದೊಡ್ಡವನಲ್ಲ. ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರುಗಳವ್ರ ಹತ್ರ ಮಾತಾಡ್ತಾರೆ. ಒಟ್ಟಾರೆ ನಮ್ಗಳ ಮೇಲೆ ನಮಗೆಲ್ಲ ಅವ್ರ ಮೇಲೆ ತುಂಬ ಗೌರವ ಇದೆ. ನಮ್ಮ ಎಲ್ಲ ವಿಧಾನಸಭಾ ಚುನಾವಣೆಗಳಲ್ಲಿ ನಮ್ಮೆಲ್ಲರಿಗೂ ಕೂಡ ಬಂದು ಅವ್ರು ಆಶೀರ್ವಾದ ಮಾಡಿದರು, ಮಾರ್ಗದರ್ಶನ ಮಾಡಿದರು. ನಾವು ಯಾವಾಗಲೂ ಕೂಡ ಅವ್ರ ಜೊತೆ ಇರುವಂಥ ಕೆಲಸ ಮಾಡ್ತೀವಿ, ಪಕ್ಷನೂ ಕೂಡ ಅವ್ರ ಜೊತೆ ಇರುತ್ತೆ ಅಂತ. ಈಗ ನಡೀತಾ ಇರೋ ಬೆಳವಣಿಗೆ ನೋಡಿದ್ರೆ ವಿಶೇಷವಾಗಿ ಅವ್ರನ್ನ ಡೆಲ್ಲಿಗೆ ಕರೆಸ್ಕೊಂಡು ನಡ್ಡಾಜಿಯವರು ಮಾತಾಡಿದ್ದಾರೆ, ಮುಂದೆ ಎಲ್ಲವೂ ಗೊತ್ತಾಗುತ್ತೆ. ಸರ್, ನಾನೊಬ್ಬ ಪರಾಜಿತ ಅಭ್ಯರ್ಥಿ, ಶ್ರೀರಂಗಪಟ್ಟಣದಲ್ಲಿ ಸೋತಿರೋನು. ಈಗ ನಾನು ಅಷ್ಟು ದೊಡ್ಡವ್ರ ಬಗ್ಗೆ ಮಾತಾಡುವಷ್ಟು ಎಲಿಜಿಬಲ್ ಅಲ್ಲ ಪಕ್ಷದ ಚೌಕಟ್ಟು ಒಳಗಡೆ. ನೂರಕ್ಕೆ ನೂರು ಅವರು ಪಕ್ಷಕ್ಕೆ ಬೆಂಬಲ ಕೊಟ್ಟಿದ್ದರು, ಬಾಹ್ಯ ಬೆಂಬಲ ಕೊಟ್ಟಿದ್ದರು. ಎಲ್ಲ ರಾಷ್ಟ್ರೀಯ ನಾಯಕರುಗಳು ಕೂಡ ಅವ್ರ ಜೊತೆ ಟಚ್ಚಲ್ಲಿದ್ದಾರೆ. ಮೇಡಮೇ ಇದಕ್ಕೆಲ್ಲ ಉತ್ತರ ಕೊಡ್ತಾರೆ. ನಾನು ಅಂಬರೀಷ್ ಅಣ್ಣವ್ರ ಅಭಿಮಾನಿಯಾಗಿ, ಅವರು ನಮ್ಮ ಪಕ್ಷದಲ್ಲಿರಲಿ, ಬಿ ಜೆ ಪಿ ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿ ಮೇಡಮ್ಗೆ